ಕೆ ಸಿ ಇ ಟಿ ಯು ಜಿ ನಿಟಿ 2022 ಸಂಬಂಧಪಟ್ಟ ಹಾಗೆ ಕೆ ಎ ಒಂದು ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿದೆ. ಅಪ್ಲಿಕೇಶನ್ ಆಸ್ ಬೀನ್ ಎಕ್ಸ್ಟೆಂಡೆಡ್ ಅಪ್ ಟು 2010-2022 ಅಪ್ ಟು 4 PM. ಫೀ ಪೇ ಮಾಡಬೇಕಾಗಿರೋದಕ್ಕೆ ಲಾಸ್ಟ್ ಡೇಟು 21-10-2022 ಅಪ್ ಟು 11:59 PM. ಈಗ ಕೆ ಎ ಕಡೆಯಿಂದ ಸಿಕ್ಕಾಪಟ್ಟೆ ಮಿಸ್ಟೇಕ್ ಆಗಿದೆ. ಆ ಮಿಸ್ಟೇಕ್ಗಳ ಬಗ್ಗೆ ಹೇಳಿ ಅಂದರೆ ಕೆ ಎ ಏನು ಹೇಳ್ತಾ ಇದೆ ಅಂದರೆ ಈಗ ಒಂದು ದಿನದ ಮಟ್ಟಿಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಸೊ ಮುಂಚೆ 19th October ಲಾಸ್ಟ್ ಡೇಟ್ ಇತ್ತು, ಅದನ್ನು ಈಗ 20th October ಮಾಡಿದ್ದಾರೆ. ಇನ್ನು ಫೀಸ್ ಪೇ ಮಾಡೋದಕ್ಕೆ 20th ಇತ್ತು, ಅದನ್ನೀಗ 21st October ಮಾಡಿದ್ದಾರೆ. ಒಂದು ದಿನದ ಮಟ್ಟಿಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಈಗ ಕೆ ಎ ಮಾಡಿರೋ ರದ್ದಾಂತಗಳಿಗೆ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈಗ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಿದ್ದಾರೆ, ಬಟ್ ಮತ್ತೆ ಇನ್ನೊಂದ್ಸಲ ಫೀಸನ್ನು ಪೇ ಮಾಡಿ ಅಂತ ಕೇಳ್ತಾ ಇದೆ. ಫಾರಮ್ ಜನರೇಟ್ ಆಗ್ತಾ ಇಲ್ಲ, ಸೇವ್ ಬಟನ್ ಕ್ಲಿಕ್ ಆಗ್ತಾ ಇಲ್ಲ, ಟೋಟಲಿ ನೀಟ್ ರಿಜಿಸ್ಟ್ರೇಷನ್ನೇ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಕೊಡೋದು ಬಿಟ್ಟು ಒಂದು ದಿನದ ಮಟ್ಟಿಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಕೆ ಎ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಪರೋಪಕಾರ ಮಾಡ್ತಾ ಇದೆ. ಎಲ್ಲ ಪ್ರಾಬ್ಲಮ್ಸು ಗೊತ್ತಿದೆ, ನೋ ಪ್ರಾಬ್ಲಮ್, ಬಟ್ ಅವ್ರದನ್ನ ಹೇಳ್ಕೊತಾ ಇಲ್ಲ. ಹೀಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಅದು ಸರ್ವರ್ ಸರಿಯಾಗೋವರೆಗೂ, ಸಾಫ್ಟ್ವೇರ್ ಸರಿಯಾಗೋವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಟೋಟಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಸ್ಟ್ರೆಸ್ಸು ಸ್ಟ್ರೈನ್ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಜಾಣ ಕುರುಡು ಅಂತಾರಲ್ಲ, ಆ ರೀತಿ ಈಗ ಕೆ ಎ ಮಾಡ್ತಾ ಇದೆ. ಓಕೆ, ಎನಿವೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಮಟ್ಟಿಗೆ ಅವರ ಕೆ ಎಗೆ ಎಕ್ಸ್ಟೆಂಡ್ ಮಾಡಿದೆ. ಮುಂದೆ ನೋಡೋಣ ಕೆ ಎ ಇನ್ಯಾವ ನೋಟಿಫಿಕೇಶನ್ ಕೊಡುತ್ತೋ. ಅದಕ್ಕೆ ನೀವು ಮೇನ್ ಏನು ಮಾಡಬೇಕು ಅಂದರೆ ಜಸ್ಟ್ ಕೆ ಎಗೆ ಮೇಲ್ ಮುಖಾಂತರ ತಿಳಿಸ್ತಾ ಹೋಗಿ. ಹಾಗೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ್ಗೆ ಟ್ವಿಟ್ ಮುಖಾಂತರ ನಿಮ್ಮ ಕುಂದುಕೊರತೆಗಳನ್ನ, ನಿಮ್ಗಾಗಿರೋ ಪ್ರಾಬ್ಲಮ್ಸ್ಗಳನ್ನ ಅವ್ರಿಗೆ ಟ್ವಿಟ್ ಮಾಡ್ತಾ ಹೋಗಿ. ಒಟ್ಟಿನಲ್ಲಿ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಅಪ್ಡೇಟ್ಸ್. ಟೇಕ್ ಕೇರ್, ಬಾಯ್ ಬಾಯ್.